உலகத்து ஒஞ்சாய் பொத்துடன் ஒஞ்சாத்து சொரனே ஒஞ்சாத்து கத்தனே ஒஞ்சாத்து தெலிகேனட स्वागत स्वागत नम ऑडिशन 175 कंटेस्टेंट्स मेगा ऑडिशन के सिलेक्ट आगे अदरली 75 कंटेस्टेंट्स नेक्स्ट राउंड काउंटडाउन राउंड के सिलेक्ट आगे आ काउंटडाउन राउंड इंदा 46 कंटेस्टेंट्स चैलेंजिंग राउंड के सिलेक्ट आगे आ चैलेंजिंग राउंड इंदा 32 कंटेस्टेंट्स फेस ऑफ राउंड के सिलेक्ट आगे सो ई फेस ऑफ राउंड के निम्मेल्लरिगू स्वागत सो स्वागत सो ईगा नम्म ई एपिसोडिन गेस्ट यारु अंत हेळिद्रे जेसीआई न प्रेसिडेंट आगिरुवंत चितरंजन शेट्टी लेट्स वेलकम चितरंजन शेट्टी ऑन स्टेज जोरद चप्पाळन्न स्वागतिसबेकागि विनंती ओके हेलो सर एंड वेलकम टू द शो हेलो सो इवत्तु नम्म शोगे बंदिदीरा हौदु निमगे हेगे अनिसुत्ता इदे बहळ खुशि आग्ता उंटु यावागलू नावु ಟಿವಿಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೇವೆ ಎಲ್ಲ ಕಾರ್ಯಕ್ರಮಗಳು ಬಹಳ ದೂರದ ಊರಿನಲ್ಲಿ ನಡೆಯುತ್ತಾ ಇರ್ತದೆ ಕಾರ್ಕಳದಲ್ಲಿ ಈ ರೀತಿಯ ಒಂದು ಒಳ್ಳೆಯ ಸೆಟ್ಟಿಂಗ್ಸ್ಗಳನ್ನು ಹಾಕ್ಕೊಂಡು ಒಳ್ಳೆಯ ಜಡ್ಜಸ್ಗಳನ್ನು ಇಲ್ಲಿಗೆ ಆಹ್ವಾನ ಮಾಡಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನೀವು ನಡೆಸ್ತಾ ಅಂತಿದ್ರೆ ಇಲ್ಲಿಯ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ನೀವು ಕೊಟ್ಟಿದ್ದೀರಿ ಅದಕ್ಕೋಸ್ಕರ ಬಾಯ್ಸನ್ ಡ್ಯಾನ್ಸ್ ಗ್ರೂಪ್ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಈ ಹೊತ್ತಿನಲ್ಲಿ ಇನ್ನೊಂದು ವಿಷಯವನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಾಯ್ಸನ್ ಡ್ಯಾನ್ಸ್ ಗ್ರೂಪ್ನ ಸ್ವಸ್ತಿಕ್ ಮತ್ತು ಜಿತೇಶ್ ಅವರು ನಮ್ಮ ಸ್ಕೂಲ್ನ ಮಕ್ಕಳಿಗೆ ಟ್ರೈನಿಂಗನ್ನು ಮಾಡಿದ್ದಾರೆ ಅವರು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ನೃತ್ಯ ಸ್ಪರ್ಧೆಯಲ್ಲಿ ಉತ್ತರಾಖಂಡ್ ನೃತ್ಯ ಅವರಿಗೆ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಈ ಒಂದು ಡ್ಯಾನ್ಸಸನ್ನು ನೀವು ಆರಾಮಾಗಿ ಎಂಜಾಯ್ ಮಾಡ್ತೀರಿ ಅಂತ ನಾವು ಗ್ಯಾರಂಟಿ ಕೊಡ್ತಾ ಇದ್ದೇವೆ ನಿಮ್ಮ ಸೀಟಲ್ಲಿ ನಿಮಗೆ ಕಾಯ್ತಾ ಇದೆ ದಯವಿಟ್ಟು ಹೋಗಿ ಕೂತ್ಕೋಬೇಕಾಗಿ ವಿನಂತಿ ಹಾಗೆ ನಮ್ಮ ಜೊತೆ ಇನ್ನೊಂದು ಗೆಸ್ಟ್ ಇದ್ದಾರೆ ಡೊಂಬರಾಟ ಹಾಗೂ ಅಪ್ಕಮಿಂಗ್ ಮೂವಿ ಉಮಿಲ್ ಇದರ ಹೀರೋಯಿನ್ ದಿ ಮೋಸ್ಟ್ ಗಾರ್ಜಿಯಸ್ ದಿ ಮೋಸ್ಟ್ ಬ್ಯೂಟಿಫುಲ್ ದಿ ಮೋಸ್ಟ್ ಸ್ಮೈಲಿಂಗ್ ಪೂಜಾ ಶೆಟ್ಟಿ ಲೆಟ್ಸ್ ವೆಲ್ಕಮ್ ಪೂಜಾ ಶೆಟ್ಟಿ ಆನ್ ಸ್ಟೇಜ್ ಹಲೋ ಮ್ಯಾಮ್ ಅಂಡ್ ವೆಲ್ಕಮ್ ಟು ದಿ ಶೋ ಥ್ಯಾಂಕ್ ಯು ಸೊ ಇವತ್ತು ನಮ್ಮ ಪ್ರೋಗ್ರಾಮ್ಗೆ ಬಂದಿದ್ದೀರಾ ನೀವು ನೋಡಿದಿರಾ ಮುಂಚೆ ಈ ಪ್ರೋಗ್ರಾಮ್ ನ ಡ್ಯಾನ್ಸ್ ರಿಯಾಲಿಟಿ ಶೋ ಅಲ್ವಾ ಡೆಫಿನೆಟ್ ಆಗಿ ನೋಡ್ತೀನಿ ಓಕೆ ಸೋ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇವತ್ತು ಆಬ್ವಿಯಸ್ಲಿ ಅ ಪಾಪ್ ಆಕ್ಟ್ ಪರ್ಫಾರ್ಮೆನ್ಸ್ ಫ್ರಮ್ ಆಲ್ ದಿ ಡ್ಯಾನ್ಸಸ್ ಓಕೆ ಸೋ ನಿಮ್ಮ ಸೀಟ್ ಅಲ್ಲಿ ನಿಮಗೆ ಕಾಯ್ತಾ ಇದೆ ಸೊ ಇಟ್ಸ್ ವೇಟಿಂಗ್ ಫಾರ್ ಯು ಬೇಗ ಹೋಗಿ ಕೂತ್ಕೋಬೇಕಾಗಿ ಆಲ್ರೈಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆಲ್ಕಮ್ ಓಕೆ ಸೋ ಏನು ಟೈಮ್ ವೇಸ್ಟ್ ಮಾಡದೆ ನಮ್ಮ ನೆಕ್ಸ್ಟ್ ಟಕ್ಕರಿಗೆ ಹೋಗೋಣ ಪರೀಕ್ಷಿತ್ ವರ್ಸಸ್ ಚಂದನ್ ಲೆಟ್ಸ್ ವೆಲ್ಕಮ್ ದೇಮ್ ಆನ್ ಸ್ಟೇಜ್ ಓಕೆ ಫಸ್ಟ್ ಆಫ್ ಆಲ್ ನೀವಿಬ್ರು ಏನೋ ಬೇರೆ ರೂಪದಲ್ಲಿ ಕಾಣ್ತಾ ಇದ್ದೀರಾ ನೀವೊಂದು ರೂಪದಲ್ಲಿ ಕಾಣ್ತಾ ಇದ್ದೀರಾ ನೀವೊಂದು ರೂಪದಲ್ಲಿ ಕಾಣ್ತಾ ಇದ್ದೀರಾ ಸೊ ನೀವು ಏನು ಮಾಡ್ತಿದ್ದೀರಾ ಯಾವ ಸ್ಟೈಲಲ್ಲಿ ಮಾಡ್ತಿದ್ದೀರಾ ಫ್ರೀ ಸ್ಟೈಲ್ ಫ್ರೀ ಸ್ಟೈಲ್ ಏನು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿದ್ದೀರಾ ಗಾಡು ಡೆವಿಲ್ ಎರಡು ಮಿಕ್ಸಪ್ ಆಗಿ ಓಕೆ ಗಾಡ್ ಡೆವಿಲ್ ಎರಡು ಮಿಕ್ಸ್ ಆಗಿ ಓಕೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡೋಣ ಆಲ್ ದ ವೆರಿ ಬೆಸ್ಟ್ ಹಾಗೆ ನೀವೇನು ಮಾಡ್ತಿದ್ದೀರಾ ಟ್ರಂಪಿಂಗ್ ಟ್ರಂಪಿಂಗ್ ಓಕೆ
ಸೊ ನಿಮ್ಮ ಪರ್ಫಾರ್ಮೆನ್ಸ್ ಟ್ರಂಪಿಂಗ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಯಾರು ಫಸ್ಟ್ ಮಾಡ್ತೀರಾ? ರಜಲ್ ಲಯ ಬೇತಕ್ಲಿಗೆ ಕೈ ತೋಪ ಅವನು ಮಾರವೆ. ಯಾರು ಮಾಡ್ತೀರಾ? ನೀವ ಮಾಡ್ತೀರಾ ನೀವು ಫಸ್ಟ್. Are you ready? All the best and rock the stage. ಗಲಿ ಗಲಿ ತರಿಲ್ಲ ಅಜ್ಜಲ್ಲಿ ಜಿಯೋರ ಬಾಹುಬಲಿ ಚಾಲೆಂಜ್ ಮಾಡಿದ್ರು, ಏ ನೋಡ ನಿನಗೆಲ್ಲ ಎತ್ತಲಿಕ್ಕೆ ಆಗುದಿಲ್ಲ ಅಂತ. ಸೊ ನಾನೀಗ ಇದರ ಎತ್ತುತ್ತೇನೆ. ಮ್ಯೂಸಿಕ್ ಓಕೆ. ಪರೀಕ್ಷಿತ್, ಎಸ್ ಸರ್, ಲಾಸ್ಟ್ ಟೈಮ್ ಯಕ್ಷಗಾನದಲ್ಲಿ ನೋಡಿದ್ವಿ, ಸೂಪರ್ ಇತ್ತು. ಥ್ಯಾಂಕ್ಸ್ ಸರ್. ಈ ಸಲ ಈಸ್ಟರ್ನ್ ಕಾಸ್ಟ್ಯೂಮ್ ಹಾಕಿ ಬಂದಿದ್ದೀರಿ, ಅದೇ ಕ್ರಂಪಿಂಗ್ ಮಾಡ್ತೇನೆ ಅಂತ ಹೇಳಿದ್ವಿ. ಆಗಲೇ ಡೌಟ್ ಆಯಿತು, ಮತ್ತೆ ಫುಲ್ ಕಾನ್ಫಿಡೆಂಟಲ್ಲಿ ಇದ್ರಿ ನೀವು, ಸ್ಟಾರ್ಟ್ ಬರುವಾಗಲೇ ಫುಲ್ ಕಾನ್ಫಿಡೆಂಟಲ್ಲಿ ಇದ್ರಿ. ನಾನು ಫಸ್ಟ್ ಮಾಡೋದು ಸೆಕೆಂಡ್ ಮಾಡೋದು, ನಾನು ಫಸ್ಟ್ ಯಾವಾಗ ಸಹ ಆಗ್ತದೆ ನಾನು ಮಾಡ್ತೇನೆ ಅಂತ, ಯಾಕೆಂದರೆ ನೀವು ಕಾನ್ಫಿಡೆಂಟಲ್ಲಿ ಇದ್ರಿ, ನೀವು ಇವತ್ತು ಪ್ರಿಪೇರ್ಡ್ ಅಂತ. ಎಸ್ ಸರ್. ಸೂಪರ್ ಆಗಿದೆ, ಥ್ಯಾಂಕ್ ಯು ಸರ್. ನೀಟ್ ಪ್ರಾಪ್ಸ್ ಯೂಸ್ ಇರ್ಬೋದು, ಕೊರಿಯೋಗ್ರಫಿ ಸೂಪರ್, ಥ್ಯಾಂಕ್ಸ್ ಯು ಸರ್. ಡಾನ್ಸ್ ವಾಯ್ಸ್ ಎನರ್ಜಿ, ಫಸ್ಟಿಂದ ಲಾಸ್ಟ್ ತನಕ ಎನರ್ಜಿ ಬಿಡಲಿಲ್ಲ. ಒಂದು ಸಣ್ಣ ಸಣ್ಣ ಸ್ಟೆಪ್ಸಲ್ಲಿ ಸ್ವಲ್ಪ ರೋಲ್ ಮಾಡುವಾಗ, ಫ್ಲಿಪ್ ಮಾಡುವಾಗ ಸಣ್ಣ ಸಣ್ಣ ಮಿಸ್ಟೇಕ್ ಇತ್ತು, ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿ, ಅದು ಬಿಟ್ಟರೆ ವೆರಿ ಗುಡ್, ನೈಸ್ ಪರ್ಫಾರ್ಮೆನ್ಸ್, ಥ್ಯಾಂಕ್ ಯು. ಇಲ್ಲ ಸರ್, ಎನರ್ಜಿ ಇರಲೇಬೇಕು, ಇದನ್ನು ಎತ್ತಬೇಕಾದ್ರೆ ಎನರ್ಜಿ ಹೇಗೆ ಇರಬೇಕು, ಮೈ ಗಾಡ್. ಓಕೆ
ಸೊ ವರ್ಷ ಮ್ಯಾಮ್ ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಹಾಯ್ ಪರೀಕ್ಷಿತ್. ಹಾಯ್ ಮ್ಯಾಮ್. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡಿದ್ರಿ? ಟೂ ವೀಕ್. ವಿ ಕ್ಯಾನ್ ಸಿ ದಟ್. ಥ್ಯಾಂಕ್ ಯು. ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅವ್ನು ಇರೋದು 2 ವೀಕ್ಸಿಂದ ಪ್ರಾಕ್ಟೀಸ್ ಮಾಡಿದ್ದಕ್ಕೋಸ್ಕರ ಮಾತ್ರ ಅಲ್ವಾ? ಹೌದು. ಚೆನ್ನಾಗಿತ್ತು, ಸ್ಟೆಪ್ಸ್ ಚೆನ್ನಾಗಿತ್ತು. ಫ್ಲಿಪ್ಸ್ ಮಾಡುವಾಗ ಫಿನಿಷಿಂಗ್ ಇರಲಿಲ್ಲ, ಅದೊಂದೇ ಅನಿಸ್ತು. ಅದು ಬಿಟ್ಟರೆ ಬೇರೆಲ್ಲ ಚೆನ್ನಾಗಿತ್ತು. ನೀವಲ್ಲಿ ವಾಲ್ ಬ್ರೇಕ್ ಮಾಡಿದಾಗಲಿ, ಅದನ್ನು ಎತ್ತುವಾಗ ನಿಮಗೆ ಆ್ಯಟಿಟ್ಯೂಡ್ ಅದು ಚೆನ್ನಾಗಿ ಮೈಂಟೈನ್ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಇನ್ನೂ ಪ್ರಾಕ್ಟೀಸ್ ಮಾಡಿ, ಇದು ಫ್ಲಿಪ್ಸಲ್ಲೆಲ್ಲ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಓಕೆ, ಅದ್ರ ಫಿನಿಷಿಂಗ್ ಬೇಕು, ಕ್ಲೀನ್ ಇರಲಿಲ್ಲ ಅದು. ಅಷ್ಟು ಬಿಟ್ಟರೆ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಅಮಿತಾ ತಾರಾಂತ್ ಮ್ಯಾಮ್. ಹಾಯ್ ಪರೀಕ್ಷಿತ್. ಹಾಯ್ ಮ್ಯಾಮ್. ತುಂಬ ಕ್ಯೂಟ್ ಕಾಣ್ತಾ ಇದೆಯಾ ಬಾಬ. ಥ್ಯಾಂಕ್ ಯು. ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನೀಟಾಗಿ ಮಾಡಿದ್ಯಾ, ತುಂಬ ನೀಟಾಗಿತ್ತು ಡ್ಯಾನ್ಸ್. ಥ್ಯಾಂಕ್ ಯು. ಪ್ರಾಪ್ಸ್ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ಯಾ. ಆಲ್ ದಿ ಬೆಸ್ಟ್ ಪುಟ್ಟ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪೂಜಾ ಮ್ಯಾಮ್. ಹಾಯ್ ಪರಿಚಿತ್. ಹಾಯ್ ಮ್ಯಾಮ್. ಹೌ ಆರ್ ಯು? ಐ ಆಮ್ ಫೈನ್. ಓಕೆ. ನಿಮ್ಮ ಕಾಸ್ಟ್ಯೂಮ್ಗೂ ನೀವು ಕ್ರಂಪಿಂಗ್ ಮಾಡಿದ್ದಕ್ಕೂ ತುಂಬ ಡಿಫ್ರೆನ್ಸ್, ಅನ್ಎಕ್ಸ್ಪೆಕ್ಟೆಡ್ ಕಾಂಬಿನೇಷನ್. ವೆರಿ ನೈಸ್, ಚೆನ್ನಾಗಿ ಮಾಡಿದ್ರಿ. ಜಡ್ಜಸ್ ಹೇಳಿದಾಗೆ ಪಾಯಿಂಟ್ಸ್ ಎಲ್ಲ ತಲೆಯಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಿ, ಇನ್ನೂ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಡಿ. ಓಕೆ ಮ್ಯಾಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚಿತ್ರರಂಜನ್ ಸರ್, ಭಾಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಪ್ರಾರಂಭದಿಂದ ಕೊನೆಯವರೆಗೆ ಯಾವ ರೀತಿ ಒಂದು ಕಾನ್ಫಿಡೆನ್ಸಲ್ಲಿ ಪ್ರಾರಂಭ ಮಾಡಿದಿರೋ ಅದೇ ರೀತಿ ಅದೇ ಕಾನ್ಫಿಡೆನ್ಸಲ್ಲಿ ನೀವು ನಿಮ್ಮ ನೃತ್ಯವನ್ನು ಮುಗಿಸಿದ್ದೀರಿ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ, ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನೂ ಹೀಗೆ ವಂಡರ್ಫುಲ್ ಪರ್ಫಾರ್ಮೆನ್ಸಸ್ನ ಕೊಡ್ತಾನೆ, ಇಷ್ಟೇ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡ್ತಾನೆ ರೀ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಈಗ ನಾನು ಹಾಗೋಗಿ ಹೀಗೆ ಬರ್ತೀನಿ ಅಂದರೆ ಒಂದು ಸಣ್ಣ ಬ್ರೇಕ್ ತಗೋತೀನಿ. ನೀವೆಲ್ಲೂ ಹೋಗ್ಬಿಡಿ, ಟಿ ವಿ ಮುಂದೆನೇ ಕೂತ್ಕೊಂಡಿರಿ. ಸೊ ಈಗ ವಿ ಫೋ ನ್ಯೂಸ್ ಪ್ರೆಸೆಂಟ್ಸ್ ಡಾನ್ಸ್ ದ ಅಲ್ಟಿಮೇಟ್ ರಿಯಾಲಿಟಿ ಶೋಲಿ ಒಂದು ಶಾರ್ಟ್ ಬ್ರೇಕ್. ಟೇಕ್ ಎ ಶಾರ್ಟ್ ಬ್ರೇಕ್. ಸೊ ಈಗ ಏನು ಟೈಮ್ ವೇಸ್ಟ್ ಮಾಡದೆ ನಮ್ಮ ನೆಕ್ಸ್ಟ್ ಟಕ್ಕರಿಗೆ ಹೋಗೋಣ, ಅಂದ್ರೆ ನೆಕ್ಸ್ಟ್ ಫೇಸ್ ಆಫ್ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಇವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಚಂದನ್. ಲೆಟ್ಸ್ ವೆಲ್ಕಮ್ ಚಂದನ್ ಆನ್ ಸ್ಟೇಜ್. ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸಬೇಕು. ಮನುಷ್ಯನ ಮೆದುಳು ಅತ್ಯಂತ ಅಮೂಲ್ಯವಾದದ್ದು. ಅದು ಒಮ್ಮೊಮ್ಮೆ ದೇವರಾಗಿ ಹಾಗೂ ಮೃಗವಾಗಿ ವರ್ತಿಸಲ್ಪಡುತ್ತದೆ. ಹೀಗೆ ವರ್ತಿಸಲ್ಪಟ್ಟ ಮನುಷ್ಯನೇ ಇವನು. ದೈವಂ ಸಗಮೈ ಮೃಗಮು ಸಗಮೈ ಕಲಿಸಿದ ವಿಂದ ಕವಿತೆ ನೀನು. దేవుడు మళ్ళీ పెరిగేనా? కానీ దేవుని చంపి కడుపే నింపుకు మృగము మాత్రం పెరిగే. అభయ కుమార అభయ కుమార, నీవే మృగమును చంపేవా? మృగమే చిన్న ఎంగిలి తోటి మళ్ళీ దేవుని చేశావా? కోటి వానసుడు అతిశయమైనా మనసు ఎదిగితే దేవుడురా, దేవుడురా, దేవుడురా. ಜಾಮಿನಿ ಪುಟ್ಟಿನ ಮನಿಷಿ ದೈವ ಜ್ಯೋತಿ ನೂಪೇರ. ಅಭಯ ಕುಮಾರ್ ಮಹಾ, ಅಭಯ ಕುಮಾರ್ ಮಹಾ, ಜೀವನ ಸುಗಮೈ
ಸಂಭ್ರಮ ಮೋಸಕವೈ ಕಲಿಸಿದ ಬೃಂದ ಕವಿತೆ ನೇನು ಅಭಯಕ್ಕೆ ದೇವರು ಬೈಟಿಗೆ ಮನವು ವಿಪ್ಪನಿ ಕೊಡುತ್ತು ಕಥನೆ ನೀನು ಅಭಯಕ್ಕೆ ಚಸ್ತೆ ಮೃಗಮೇ ಚಸ್ತೆ ದೇವುಡು ಮಳ್ಳಿ ತರಿಗೇನ ದೇವುನಿ ಚಂಪಿ ಕಡುಪೇಡಿ ದೈವಂ ಸಗಮೈ ಮೃಗಮು ಸಗಮೈ ಕಲಿಸಿನ ವಿಂದ ಕವಿತೇನೇನು ನೋನಿಗೆ ದೇವುಡು ಬೈಟಿಗೆ ಮೃಗಮು ರಿಪ್ಪನಿ ಕೊಡುಕು ಕಥನೆ ನೇನು ತುಂಬಾನೇ ಚೆನ್ನಾಗಿತ್ತು. ನಮ್ಮ ಜಡ್ಜಸ್ಗೆ ನಿಮ್ಮ ಈ ಪರ್ಫಾರ್ಮೆನ್ಸ್ ಎರಡು ರೀತಿಯ ಪರ್ಫಾರ್ಮೆನ್ಸ್ ತರ ಅಲ್ವಾ, ಸೊ ಎಷ್ಟಿಷ್ಟ ಆಯ್ತು ಅಂತ ಕೇಳೋಣ. ಓಕೆ ವರ್ಷ ಮ್ಯಾಮ್, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಚಂದನ್ ಎಸ್ ಮ್ಯಾಮ್, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಎಸ್ಪೆಷಲಿ ನೀವು ಆ ಟೋವಲ್ ನಡೆದ್ರಲ್ವಾ ವಿತ್ ಯೋರ್ ಹ್ಯಾಂಡ್ ಬ್ಯಾಗ್ ಉಲ್ಟಾ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಎಲ್ಲಿಂದ ಬಂದಿರೋದು ನೀವು? ಕೋಲಾರ. ಕೋಲಾರ ಬಂದ್ರಾ? ವೆರಿ ಗುಡ್, ವೆರಿ ಗುಡ್ ಡೆಡಿಕೇಶನ್. ಎಸ್, ಹ್ಯಾಟ್ಸ್ ಆಫ್ ಟು ಯು. ವೆರಿ ನೈಸ್. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಒನ್ ಆ್ಯಂಡ್ ಹಾಫ್ ವೀಕ್. ಒನ್ ಆ್ಯಂಡ್ ಹಾಫ್ ವೀಕ್ ವೀಕಿಂದ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದೀರಾ ನೀವು? ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಇನ್ನೊಂದು ಥರ ಸ್ಟೈಲ್ ಮಾಡಿ. ಓಕೆನಾ? ಇದು ಬಿಟ್ಟರೆ ಬೇರೆ ಯಾವ ಸ್ಟೈಲ್ ಬರುತ್ತೆ ನಿಮಗೆ? ಯಾವ ಡಾನ್ಸಿಂಗ್ ಸ್ಟೈಲ್ ಬರುತ್ತೆ ಅಂತ ಕೇಳಿ. ಬೇರೆ ಯಾವ ಡಾನ್ಸಿಂಗ್ ಸ್ಟೈಲ್ಸ್ ಬರುತ್ತೆ? ರಂಪಿಂಗ್, ಹಿಪ್ ಹಾಪ್ ಮಾಡ್ತೀರ ಅಲ್ವಾ? ಯಾ, ಇವತ್ತದ್ದು ಇಟ್ ವಾಸ್ ನೀಟ್, ನನಗೆ ಇಷ್ಟ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಮಿತಾ ಮ್ಯಾಮ್. ಹಲೋ ಚಂದನ್. ಹಲೋ ಮ್ಯಾಮ್. ತುಂಬ ಚೆನ್ನಾಗಿ ಮಾಡಿದ್ಯಾ? ಥ್ಯಾಂಕ್ ಯು. ನೀಟ್ ಆಗಿತ್ತು, ಸ್ಟೆಮ್ಸ್ ಎಲ್ಲ ತುಂಬ ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ಯಾ. ಆಲ್ ದಿ ಬೆಸ್ಟ್ ಪುಟ್ಟ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕಿಶೋರ್ ಸರ್. ಚಂದನ್. ಎಸ್ ಸರ್. ಲಾಸ್ಟ್ ಟೈಮ್ ಸರ್ ಚೆನ್ನಾಗಿ ಒಳ್ಳೆ ಮಾಡಿದ್ದಿ ಅಲ್ಲ, ಈ ಸಲ ಕಂಪ್ಲೀಟ್ ಡಿಫ್ರೆಂಟ್ ಇತ್ತು, ಟೋಟಲ್ ಕಾನ್ಸೆಪ್ಟ್ ಇರ್ಬೋದು. ಯಾಕೆಂದರೆ ಒಂದು ವೀಕ್ ಪಾಯಿಂಟ್ ಇರ್ತದೆ, ಬಾಡಿ ವೀಕ್ ಪಾಯಿಂಟ್ ಇರ್ತದೆ, ಅದನ್ನು ತಗೊಂಡು ಪ್ಲಸ್ ಪಾಯಿಂಟ್ ಮಾಡೋದು ತುಂಬ ಕಷ್ಟ. ಅದನ್ನು ತಗೊಂಡಿದ್ದೀಯಾ? ಸಣ್ಣ ಸಣ್ಣ ವೇರಿಯೇಷನ್ ಇರ್ಬೋದು, ಅಲ್ಲಿ ಸ್ಟಂಟ್ಸ್ ಇರ್ಬೋದು. ಒಂದು ಫ್ರಂಟ್ ರೋಲ್ ಮಾಡಿದ್ಯಾ, ಅದರಲ್ಲಿ ರಿವರ್ಸ್ ರೋಲ್ ಮಾಡಿದ್ಯಾ, ಫ್ರಂಟ್ ಮಾಡಿ ರಿವರ್ಸ್ ರೋಲ್ ಮಾಡಿದ್ಯಾ, ತುಂಬ ನೀಟ್. ಯಾಕೆಂದರೆ ತುಂಬ ರೇರ್ ಮಾಡೋದು, ಅದು ವೆರಿ ಡಿಫಿಕಲ್ಟ್ ಸ್ಟಂಟ್. ಪಾಯಿಂಟಲ್ಲಿ ಟೋ ಮಾಡಿದ್ದೀರಿ, ಟೋ ಮೂಮೆಂಟ್ ವಾಕ್ ಇತ್ತು ಕ್ಲಿಯರ್. ಥ್ಯಾಂಕ್ ಯು ಸರ್. ಎಕ್ಸ್ಪೆಕ್ಟೆಡ್, ವೆರಿ ಗುಡ್, ಸೂಪರ್ ಪರ್ಫಾರ್ಮೆನ್ಸ್, ವೆರಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಕಿಶೋರ್ ಸರ್ ಹತ್ರ ಈ ಥರ ಕಮೆಂಟ್ ಬರೋದು ತುಂಬಾ ಕಷ್ಟ, ಯಾಕಂದರೆ ಅವ್ರು ತುಂಬಾ ಕ್ಲಿಯರಾಗಿ ನೋಡ್ತಾರೆ, ಮಿಸ್ಟೇಕ್ಸನ್ನು ಕರೆಕ್ಟಾಗಿ ಕಂಡುಹಿಡಿತಾರೆ. ಅವರು ನಿಮಗೆ ಮಿಸ್ಟೇಕ್ ಇಲ್ಲದೆ ನಿಮ್ಮ ಈ ಒಂದು ಪರ್ಫಾರ್ಮೆನ್ಸ್ಗೆ ಹೋಗಲಿದ್ದಾರೆ ಅಂದರೆ ಇಟ್ ಈಸ್ ರಿಯಲಿ ಅ ಬಿಗ್ ಅಚೀವ್ಮೆಂಟ್. ಓಕೆ ಪೂಜಾ ಮ್ಯಾಮ್, ಹೇಗಿತ್ತು? ಹಾಯ್ ಚಂದನ್. ಹಾಯ್ ಮ್ಯಾಮ್. ಎಷ್ಟು ಟೈಮ್ ತೊಗೊಂಡ್ರಿ ಪೇಂಟ್ ಮಾಡೋಕ್ಕೆ? ಒನ್ ಆ್ಯಂಡ್ ಹಾಫ್ ವೀಕ್. ಒನ್ ಆ್ಯಂಡ್ ಹಾಫ್ ಹಾರ್ ವೀಕ್. ಪೇಂಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ? ಪೇಂಟ್ ಅವ್ರು ನೋಡಿ ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ. ಕೋಲಾರಿಂದ ಬಂದಿದ್ದೀರಾ ನೀವು? ಎಸ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಥ್ಯಾಂಕ್ ಯು. ಡ್ಯಾನ್ಸ್ ಮಾಡ್ತಾನೆ ಇರಿ, ಡ್ಯಾನ್ಸ್ ಬಿಡಬೇಡಿ. ಎಸ್ ಮ್ಯಾಮ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಓಕೆ ಚಿತ್ರರಂಜಿತ್ ಸರ್. ಚಂದನ್. ಹಾಯ್ ಸರ್. ನನಗೆ ಬಹಳ ಆಶ್ಚರ್ಯ ಆಗ್ತಾ ಉಂಟು, ಆ ರೀತಿ ಸ್ಟಂಟ್ಸ್ಗಳನ್ನು ಮಾಡುವಾಗ ನಿಮ್ಮ ಮಾನಸಿಕವಾದಂತಹ ಸ್ಥಿರತೆಯನ್ನು ಮತ್ತು ದೈಹಿಕ ಸ್ಥಿರತೆಯನ್ನು ಎರಡನ್ನೂ ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಹೋಗಬೇಕು ಮುಂದೆ. ಎಸ್. ಆ ರೀತಿ ನಿಮ್ಮ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿ ಬಂದಿದೆ, ಬಹಳ ಖುಷಿ ಆಗ್ತಾ ಉಂಟು ನಿಮ್ಮ ಒಂದು ಈ ಪರ್ಫಾರ್ಮೆನ್ಸನ್ನು ನೋಡುವಾಗ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೆ ಕಮೆಂಟ್ಸ್ ಬಂದಿದೆ, ನೆಕ್ಸ್ಟ್ ಟೈಮ್ ಬರುವಾಗ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಬರಬೇಕು ಅಂತ ಸಹ ಕಮೆಂಟ್ಸ್ ಬಂದಿದೆ. ಸೊ ಹೀಗೆ ವಂಡರ್ಫುಲ್ ಆಗಿ ಪರ್ಫಾರ್ಮ್ ಮಾಡಿ ರಿಸಲ್ಟ್ಸ್ ಇನ್ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ಫಿಂಗರ್ಸ್ ಕ್ರಾಸ್ ಅಂಡ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.
ಸೊ ಇಷ್ಟೊತ್ತು ನಮ್ಮ ಜೊತೆ ಗೆಸ್ಟ್ ಆಗಿ ಅವರ ವ್ಯಾಲ್ಯೂಯಬಲ್ ಟೈಮ್ನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಪೂಜಾ ಮ್ಯಾಮ್ನ ನಾವು ವೇದಿಕೆಗೆ ಕರಿತಾ ಇದ್ದೀವಿ. ಪ್ಲೀಸ್ ವುಡ್ ಯು ಹ್ಯಾಂಡ್ಸ್ ಟುಗೆದರ್ ಫಾರ್ ಪೂಜಾ ಮ್ಯಾಮ್. ಜೋರಾದ ಚಪ್ಪಾಳೆ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ನ ನಮ್ಮ ಜೊತೆ ಶೇರ್ ಮಾಡಿದ್ದೀರಾ. ಸೊ ಇಲ್ಲಿಗೆ ಬಂತು, ಇಲ್ಲಿಗೆ ಬಂದು ನಮ್ಮ ಕಂಟೆಸ್ಟೆಂಟ್ಸ್ನ ಪರ್ಫಾರ್ಮೆನ್ಸ್ ನೋಡಿ ನಮಗೆ ಖುಷಿ ಆಯಿತಾ? ಹೇಗನ್ನಿಸ್ತು? ಡೆಫಿನೆಟ್ ಖುಷಿ ಆಯಿತು, ಯಾಕಂದರೆ ಡ್ಯಾನ್ಸ್ ರಿಲೇಟೆಡ್ ಯಾವುದೇ ಪ್ರೋಗ್ರಾಮ್ ಆದರೂ ನಾನು ಸ್ವಲ್ಪನಾದರೂ ಟೈಮ್ ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ. ಸೊ ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಫಿಕ್ಸಾರ್ ಟೀಮ್, ವಿ ಫೋ ಚಾನೆಲ್ ಆ್ಯಂಡ್ ಆಲ್ ದಿ ಜಡ್ಜಸ್, ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಆಲ್ ದಿ ಡ್ಯಾನ್ಸರ್ಸ್ ಆಲ್ ದ ವೆರಿ ಬೆಸ್ಟ್, ಡ್ಯಾನ್ಸ್ ಚೆನ್ನಾಗಿ ಮಾಡಿ. ಆ್ಯಂಡ್ ವಿನ್ನರ್ಸ್ ಲೂಸರ್ ಅಂತ ಏನೂ ಇಲ್ಲ, ಆಲ್ ದ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿ ಡ್ಯಾನ್ಸರ್ಸೇ. ಸೊ ಗಾಡ್ ಬ್ಲೆಸ್ ಎವ್ರಿ ಒನ್. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಂದು ಟೋಕನ್ ಆಫ್ ಲವ್ ಥರ ಒಂದು ಫ್ಲವರ್ ಆಫ್ ಬುಕ್ಕೆ ಕೊಡ್ತೀವಿ. ಪ್ರೊಡಕ್ಷನ್ ಟೀಮಿಂದ ಯಾರಾದರೂ ಬರಬೇಕು ಅಂತ ವಿನಂತಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇಷ್ಟೊತ್ತು ನಮ್ಮ ಜೊತೆ ತುಂಬಾ ಎಂಜಾಯಬಲ್ ಆಗಿ ತುಂಬಾ ಎಂಜಾಯ್ ಮಾಡ್ತಾ ತುಂಬಾ ಒಳ್ಳೆ ಕಮೆಂಟ್ಸ್ ಅನ್ನ ಕೊಡ್ತಾ ಇದ್ರು, ಅವರನ್ನು ಕೂಡ ವೇದಿಕೆ ಕರೆಯೋಣ. ಲೆಟ್ಸ್ ವೆಲ್ಕಮ್ ಚಿತ್ರರಂಜನ್ ಸರ್ ಆನ್ ಸ್ಟೇಜ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಎದ್ದಿದ್ದಕ್ಕೆ, ಹಾಗೆ ನಮ್ಮ ಪ್ರೋಗ್ರಾಮ್ಗೆ ಬಂದು ನೀವು ಎಂಜಾಯ್ ಮಾಡಿದ್ರ ನಮ್ಮ ಪ್ರೋಗ್ರಾಮ್ನ? ಪ್ರಪ್ರಥಮವಾಗಿ ನಿಮಗೂ ಕೂಡ ನಾನು ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದ್ರೆ ಕಾರ್ಕಳದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋ ಹೊತ್ತಿನಲ್ಲಿ ನಮಗೆ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳು ಮತ್ತು ವಂದನೆಗಳು. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವೊಂದು ಕಾರ್ಕಳದಲ್ಲಿ ಆಯೋಜಿಸಿದ್ರಿ, ಆ ಮೂಲಕ ಅನೇಕ ಮಕ್ಕಳಿಗೆ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾವು ಕೂಡ ಬಹಳ ಚೆನ್ನಾಗಿ ಎಂಜಾಯ್ ಮಾಡಿದ್ದೇವೆ. ಚಂದನ್ ಮತ್ತು ಇನ್ನೊಬ್ಬ ಹುಡುಗ ಆ ವೇದಿಕೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿದಂತಹ ರೀತಿ ನನಗೆ ಬಹಳ ಖುಷಿಯನ್ನು ಕೊಟ್ಟಿದೆ, ಅವರಿಗೂ ಕೂಡ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮಗೆ ಒಂದು ಟೋಕನ್ ಆಫ್ ಲವ್ ಥರ ಒಂದು ಬುಕ್ಕೆ ಆಫ್ ಲವ್ಸನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಪ್ರೊಡಕ್ಷನ್ ಟೀಮ್ ಅವರು ಯಾರಾದರೂ ಬಂದು ಕೊಡಬೇಕು ಅಂತ ವಿನಂತಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈಗ ನಾನು ಹಾಗಾಗಿ ಈಗ ಬರ್ತೀನಿ ಅಂದರೆ ಒಂದು ಸಣ್ಣ ಬ್ರೇಕ್ ತಗೋತೀನಿ, ನೀವೆಲ್ಲೂ ಹೋಗ್ಬಿಡಿ, ಟಿ ವಿ ಮುಂದೆನೇ ಕೂತ್ಕೊಂಡಿರಿ. ಸೊ ಈಗ ವಿ ಫೋ ನ್ಯೂಸ್ ಪ್ರೆಸೆಂಟ್ಸ್ ಡಾನ್ಸ್ ದ ಅಲ್ಟಿಮೇಟ್ ರಿಯಾಲಿಟಿ ಶೋ ಅಲ್ಲಿ ಒಂದು ಶಾರ್ಟ್ ಬ್ರೇಕ್, ಟೇಕ್ ಎ ಶಾರ್ಟ್ ಬ್ರೇಕ್. ಸೊ ಈಗ ಏನು ಟೈಮ್ ವೇಸ್ಟ್ ಮಾಡಿದೆ, ನಮ್ಮ ನೆಕ್ಸ್ಟ್ ಟಕ್ಕರ್ಗೆ ಹೋಗೋಣ, ಅಂದರೆ ನೆಕ್ಸ್ಟ್ ಫೇಸ್ ಆಫ್ಗೆ ಹೋಗೋಣ. ಸೊ ಈಗ ನೆಕ್ಸ್ಟ್ ಟಕ್ಕರ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನೀಲರಾಜ್ ವರ್ಸಸ್ ಶ್ರೇಯಾ. ಲೆಟ್ಸ್ ವೆಲ್ಕಮ್ ದೆಮ್ ಆನ್ ಸ್ಟೇಜ್. ಓಕೆ, ಸೊ ಹೆಲೋ ಮೈಕ್ ಜೊತೆ. ಹಲೋ ಹಲೋ. ಓಕೆ, ಸೊ ಇಬ್ರು ಕೂಡ ತುಂಬಾ ಡಿಫ್ರೆಂಟಾಗಿ ಕಾಣ್ತಾ ಇದ್ದೀರಾ, ಲೈಟಿಂಗ್ಸ್ ಕೂಡ ಹಾಕೊಂಡು ಬಂದಿದ್ದೀರಾ ನೀವು, ಆ್ಯಂಡ್ ನೀವು ತುಂಬ ಟ್ರೆಡಿಷನಲ್ ಆಗಿ ಬಂದಿದ್ದೀರಾ. ಸೊ ನೀವೇನು ಪರ್ಫಾರ್ಮ್ ಮಾಡ್ತಿದ್ದೀರಾ? ನೀವು ಶ್ರೀಗಣೇಶ. ಶ್ರೀ ಶ್ರೀಗಣೇಶ. ಶ್ರೀಗಣೇಶ. ಓಕೆ, ಶ್ರೀಗಣೇಶ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಹಾಗೆ ಓಕೆ ಹಾಗೆ ನೀವೇನು ಪರ್ಫಾರ್ಮೆನ್ಸ್ ಮಾಡ್ತಿದ್ದೀರಾ? ಎಲ್ ಇ ಡಿ. ಎಲ್ ಇ ಡಿ ಪರ್ಫಾರ್ಮೆನ್ಸನ್ನ ಮಾಡ್ತಿದ್ದೀರಾ, ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಸೊ ಯಾರು ಫಸ್ಟ್ ಮಾಡ್ತೀರಾ? ಅವ್ರು ಫಸ್ಟ್. ನೀವು ಸೆಕೆಂಡ್ ಮಾಡ್ತೀರಾ? ಐ ವಿಲ್ ಯು ಡೂ ಇಟ್ ಫಸ್ಟ್. ವಿಲ್ ಡೂ ರೆಡಿ? ಐ ರೆಡಿ. ಆಲ್ ದಿ ಬೆಸ್ಟ್. ಐ ಜಸ್ಟ್ ರಾಕ್ ಇಟ್.
ಓಕೆ ಎನಿವೇಸ್ ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ. ಎಲ್ ಇ ಡಿ ಜೊತೆ ಮಾಡೋದು ಇಟ್ಸ್ ನಾಟ್ ಎ ಈಸಿ ಜಾಬ್, ತುಂಬಾನೇ ಕಷ್ಟ ಇದೆ. ಹಾಗೆ ಹ್ಯಾಂಡ್ಸಿಗೆ ಕೂಡ ತುಂಬಾನೇ ಕಟ್ಟಿದ್ದಾರೆ. ಸೊ ಪ್ಲೀಸ್ ಜೂಮ್ ಇಟ್ ನೋಡಿ. ಸೊ ಇದು ತುಂಬಾನೇ ಕಷ್ಟ ಇದೆ. ಯು ಹವ್ ಡನ್ ಇಟ್, ಇಟ್ಸ್ ಅ ವೆರಿ ಗುಡ್ ಜಾಬ್. ಸೊ ನನಗಂತೂ ತುಂಬಾನೇ ಇಷ್ಟ ಆಯಿತು. ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಗಿದೆ ಅಂತ ಕೇಳೋಣ. ಓಕೆ, ಅವರ್ ಟು ದ ಜಡ್ಜಸ್. ಕಿಶೋರ್ ಸರ್, ಹಲೋ. ಶ್ರೇಯಾಂಕ್ ಸರ್, ಯಾರು ಕೊರಿಯೋಗ್ರಫಿ ಮಾಡಿದ್ದು? ಹೆರಾಲ್ಡ್. ಹೆರಾಲ್ಡ್ ಸರ್, ಒಳ್ಳೆಯದಾಗಿದೆ. ಮೂಮೆಂಟ್ಸ್ ಯಾವುದು, ಪ್ರತಿಯೊಂದು ಮೂಮೆಂಟ್ಸ್, ನಿಮ್ಮ ಡಾನ್ಸ್ ಮೂಮೆಂಟ್ ನಮಗೆ ಗೊತ್ತಾಗಲಿ ಇದರಲ್ಲಿ, ಆದರೆ ಎಲ್ ಇ ಡಿ ಆ್ಯಕ್ಟ್ ಕಂಪ್ಲೀಟ್ಲಿ ನ್ಯೂ ಇತ್ತು. ಸ್ವಲ್ಪ ಚೇಂಜಸ್ ಬೇಕಿತ್ತು, ಯಾಕೆಂದರೆ ಕೆಲವು ಮೂಮೆಂಟ್ಸಲ್ಲಿ ಒಂದು ಎರಡು ಮೂರು ಫ್ಲೋ ಹೋಗಿ ಕಟ್ ಆಯ್ತು ಅಲ್ಲಿ. ಅದು ಬಿಟ್ಟರೆ ಡಾನ್ಸ್ ಬರಬೇಕು. ಎಲ್ ಇ ಡಿ ಆ್ಯಕ್ಟ್ ಸೂಪರ್ವಿತ್ತು, ಆದರೆ ಡಾನ್ಸ್ ಸ್ವಲ್ಪ ಕಮ್ಮಿ ಇದಾಗಿತ್ತು. ನೆಕ್ಸ್ಟ್ ಟೈಮ್ ಬರುವಾಗ ಎಲ್ ಇ ಡಿ ಒಟ್ಟಿಗೆ ಸ್ವಲ್ಪ ಡಾನ್ಸ್ ಸಹ ಮಿಕ್ಸ್ ಮಾಡಿ ಸೂಪರ್ ಬ್ಯಾಕ್ ಆಗ್ತದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವರ್ಷಾ ಮ್ಯಾಮ್. ಶ್ರೇಯಾಂಕ್ ಸರ್, ಹಾಯ್. ಹಾಯ್ ಎಸ್ ಸರ್ ಅಲ್ಲ, ಎಸ್ ಮ್ಯಾಮ್. ಎಲ್ ಇ ಡಿ ಆ್ಯಕ್ಟ್ ಈ ಸ್ಟೇಜಿಗೆ ಹೊಸದು, ಚೆನ್ನಾಗಿತ್ತು, ಬಟ್ ಸ್ಟೆಪ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇರ್ಬೋದಾಗಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಡಾನ್ಸ್ ಪ್ರೋಗ್ರಾಮ್ ಆಗಿದ್ದರಿಂದ ಎಲ್ ಇ ಡಿ ಈಸ್ ಅ ಪಾಸಿಟಿವ್ ಥಿಂಗ್ ಫಾರ್ ಯು, ಬಟ್ ದೆನ್ ಡಾನ್ಸ್ ಸ್ವಲ್ಪ ಜಾಸ್ತಿ ಇರಬೇಕು ಅಲ್ವಾ. ಡಾನ್ಸ್ ಕಾಂಪಿಟೇಷನ್ ಆಗಿದ್ದರಿಂದ ಡ್ಯಾನ್ಸ್ ಸ್ಟೆಪ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಅಳವಡಿಸ್ಕೋಬೇಕಿತ್ತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಮಿತಾ ತಾರಾನ್ ಮ್ಯಾಮ್. ಹಾಯ್ ಶ್ರೇಯಾಂಕ್. ಹಾಯ್. ತುಂಬ ಚೆನ್ನಾಗಿತ್ತು, ಕ್ರಿಯೇಟಿವಿಟಿ ಆಗಿತ್ತು ತುಂಬ. ನನಗೆ ಅನಿಸ್ತು, ಹಾಗೆ ಅನ್ನಿಸ್ತು, ಯಾಕಂದರೆ ಡಾನ್ಸ್ ಬೇಕಿತ್ತು ಅಂತ. ನಿಮ್ಮ ಗುರುಗಳಿಗೆ ಹೇಳಿ, ಯಾರು ಹೇಳಿಕೊಟ್ಟದ್ದು? ಓಕೆ ಸರಿ. ಆಲ್ ದಿ ಬೆಸ್ಟ್ ಪುಟ್ಟ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ಸೊ ಒಳ್ಳೆ ಕಮೆಂಟ್ಸ್ ಬಂದಿದೆ ನಿಮ್ಮ ಡ್ಯಾನ್ಸ್ಗೆ, ಆ್ಯಂಡ್ ಕೊರಿಯೋಗ್ರಾಫರ್ಗೆ ಇನ್ನೊಂದು ಸಜೆಷನ್ಸ್ ಬಂದಿದೆ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ವಂಡರ್ಫುಲ್ ಪರ್ಫಾರ್ಮೆನ್ಸನ್ನು ಕೊಡಬೇಕು. ಓಕೆನಾ? ಹೈ ಫೈ. ಎಸ್, ಥ್ಯಾಂಕ್ ಯು. ಸೊ ಈಗ ನಾನು ಹಾಗಾಗಿ ಈಗ ಬರ್ತೀನಿ ಅಂದರೆ ಒಂದು ಸಣ್ಣ ಬ್ರೇಕ್ ತಗೋತೀನಿ. ನೀವೆಲ್ಲೂ ಹೋಗ್ಬಿಡಿ, ಟಿ ವಿ ಮುಂದೇನೆ ಕೂತ್ಕೊಂಡಿರಿ. ಸೊ ಈಗ ವಿ ಫಾರ್ ನ್ಯೂಸ್ ಪ್ರೆಸೆಂಟ್ಸ್ ಡಾನ್ಸ್ ದ ಅಲ್ಟಿಮೇಟ್ ರಿಯಾಲಿಟಿ ಶೋಲಿ ಒಂದು ಶಾರ್ಟ್ ಬ್ರೇಕ್. ಟೇಕ್ ಎ ಶಾರ್ಟ್ ಬ್ರೇಕ್. ಮಾಡದೆ ನಮ್ಮ ನೆಕ್ಸ್ಟ್ ಟಕ್ಕರಿಗೆ ಹೋಗೋಣ, ಅಂದರೆ ನೆಕ್ಸ್ಟ್ ಫೇಸ್ ಆಫ್ ಹೋಗೋಣ. ಸೊ ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸನ್ನು ಮಾಡೋರನ್ನು ಕರೆಯೋಕ್ಕಿಂತ ಮುಂಚೆ ನಮ್ಮ ಗೆಸ್ಟನ್ನು ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಎಮ್ ಎಲ್ ಎ ಸುನಿಲ್ ಕುಮಾರ್ ಆನ್ ಸ್ಟೇಜ್. ಜೋರಾದ ಚಪ್ಪಾಳೆಯಿಂದ ಅವ್ರನ್ನ ಸ್ವಾಗತಿಸಬೇಕು. ಪ್ಲೀಸ್ ಬಿಡಿ ಆನ್ ಸ್ಟೇಜ್ ಫಾರ್ ಎಮ್ ಎಲ್ ಎ ಸುನಿಲ್ ಕುಮಾರ್. ಹೆಲೋ ಸರ್, ಆ್ಯಂಡ್ ವೆಲ್ಕಮ್ ಟು ದ ಶೋ. ಸೊ ನಮ್ಮ ಇವತ್ತು ಶೋಗೆ ಬಂದಿದ್ದೀರಾ, ನೀವು ನೋಡಿದ್ದೀರಾ ನಮ್ಮ ಶೋನ ಟಿವಿಯಲ್ಲಿ? ಇಲ್ಲ. ಓಕೆ, ಸೊ ಈಗ ನಮ್ಮ ಶೋಗೆ ಬಂದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿ ಅತ್ಯಂತ ಖುಷಿಯಾಗಿದೆ. ಕಾರ್ಕಳದಂಥ ಒಂದು ಪ್ರದೇಶದಲ್ಲಿ ಈ ರೀತಿಯಾದಂಥ ಒಂದು ಹೊಸ ಪ್ರಯೋಗ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಹೊಸ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶಗಳು ಸಿಗಬೇಕು, ಈ ಪ್ರತಿಭೆಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನುವಂಥದ್ದು ನಮ್ಮೆಲ್ಲರದ್ದು ಕೂಡ ಆಶೆ ಇದೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಿಮ್ಮ ಸೀಟ್ಸ್ ಅಲ್ಲಿ ಕಾಯ್ತಾ ಇದೆ, ದಯವಿಟ್ಟು ಹೋಗಿ ಅಲ್ಲಿ ಕೂತ್ಕೋಬೇಕು ಅಂತ ವಿನಂತಿ. ಥ್ಯಾಂಕ್ ಯು. ಸೊ ಈಗ ಏನು ಟೈಮ್ ವೇಸ್ಟ್ ಮಾಡದೆ ಈ ಪರ್ಫಾರ್ಮೆನ್ಸ್ಗೆ ಟಕ್ಕರ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ಇಟ್ ಈಸ್ ನೀಲ್. ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸಿ ನೀಲ್ ಆನ್ ಸ್ಟೇಜ್.